ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ತಂದೆ ತಾಯಿನ ಯಾರು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ. ಯಾಕಂತೇಳಿದ್ರೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದು ವಿಶೇಷ ಗಿಫ್ಟ್ ಕೊಡಬೇಕು ಅಂತೇಳಿ ಸ್ನೇಹಿತರು ಬಂದಿದ್ದಾರೆ. ನೋಡೋಣ ಆ ಗಿಫ್ಟ್ ಏನಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ನೀವು ಕೂಡ ಈ ಥರದ ಪುಣ್ಯ ಕೆಲಸ ಮಾಡ್ಬೋದು. ಬನ್ನಿ ಬನ್ನಿ ಸರ್. ಏನೋ ಹುಡುಗರೆ ಕೊಡ್ಬೇಕಂತ ಬಂದಿದ್ದೀರಾ, ನೋಡ್ಬಿಡೋಣ ಅದೇನು ಹುಡುಗರೆ ಅಂತ. ನೋಡೋಣ ಬನ್ನಿ ಸರ್ ಪ್ಲೀಸ್ ತೆಗೀರಿ. ಎಲ್ಲ ರ್ಯಾಬಿಟ್ಸ್ ಹೌದು ಸರ್. ತೆಗ್ಬಿಡೋಣ ಗುಣಿಕೆಲ್ಲ ತೆಗ್ಬಿಡೋಣ. ಅದ ಮ್ಯಾಚ್ ಇಲ್ಲ ಹಾಕಪ್ಪ, ಅಡಿಕೆ ಚೀಲ ಹಾಕೊಂಬರಪ್ಪ. ಇನ್ನು ಅಡಿಲಿದಾವ ನೋಡು, ಇದಾವೆ ಇದಾವೆ, ಚಿಕ್ಕ ಬಟ್ಟೆ ಇದಾವೆ ಸರ್. ಎಷ್ಟು ಇಟ್ಕೊಂಡ್ ಬಂದಿದ್ದೀರಾ? ಏನೋ ಒಂದು 15 ಆಗಿರ್ಬೇಕು ಸರ್. 15 ರ್ಯಾಬಿಟ್ಸ್ ಬಂದಿದ್ದಾರೆ, ತುಂಬಾ ಖುಷಿ ಆಗತ್ತೆ. ಮೊಲದ ಮರಿಗಳು ಸೊ ನೋಡ್ಬೋದು ಸರ್. ಯಾಕೆ ಅಂತ ಕೇಳ್ಬೋದಾ? ನಮ್ಮೊಂದು ಆಶ್ರಮಕ್ಕೆ ತರಕಾರಿ ರೇಷನ್ ಎಲ್ಲ ತಂದ್ಕೊಡ್ತಾರೆ, ವಿಶೇಷವಾಗಿ ನೀವು ರ್ಯಾಬಿಟ್ಸ್ ಎಲ್ಲ ತಂದ್ಕೊಟ್ಟಿದ್ರೆ ಯಾಕೆ ಅಂತ ಕೇಳ್ಬೋದಾ? ಏನಕ್ಕೆ ಅಂದ್ರೆ ಇಲ್ಲಿರೋದು ಸುಮಾರು ಜನ ಅನಾಥರು ಇದ್ದಾರೆ, ಅನಾಥರನ್ನ ನೀವು ರಕ್ಷಣೆ ಮಾಡಿ ಕರ್ಕೊಂಬಂದು ಉಳಿಸಿ ಅವ್ರಿಗೇನೋ ಊಟ ಹಾಕೊಂಡು ಇದು ಮಾಡ್ತಾ ಇದ್ದೀರಾ, ನಮಗೂ ಸಂತೋಷ. ಯಾಕಂದ್ರೆ ಈ ಪ್ರಾಣಿ ಪಕ್ಷಿಗಳಿದ್ರೆ ಒಂದು ಸ್ವಲ್ಪ ಹಂಚ್ಕೊಂತಾರೆ ಸಂತೋಷನ, ಕಷ್ಟ ಸುಖನ ಹಂಚ್ಕೊಂತಾರೆ. ಯಾಕಂದ್ರೆ ನಾನು ಒಂದು ವರ್ಷದಿಂದ ಹಂಚ್ಕೊಂಡಿದ್ದೀನಿ ಇವ್ರ ಜೊತೆ. ಹೋದ ಸರಿ ಬಂದಾಗ ನಾನು ನೋಡಿದೆ, ಅದ್ರ ಸಲುವಾಗಿ ನಾನು ಹೆಂಗಿರ್ತೀನೋ ಅದೇ ಥರ ಖುಷಿ ಖುಷಿಯಾಗಿ ಇರಲಿ ಎಲ್ಲರೂ ಅಂದ್ಬಿಟ್ಟು ಬಂದು ತೊಗೊಂಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ಮಾಹಿತಿ ಯಾಕೆ ಈ ಥರ ಇಟ್ಕೊಂಡಿದ್ದಾರೆ ಅನ್ಕೋತೀರಾ? ಆ್ಯಕ್ಚುಲಿ ಕಿವಿನೇ ಇಟ್ಕೋಬೇಕು, ಬಾಡಿ ಮುಟ್ಟಬಾರ್ದು. ಸರ್ ಇವಾಗ ಬಿಟ್ಬಿಡೋಣ ಒಳಗಡೆ. ಬಿಡೋಣ ಬಿಡಿ ಸರ್. ಎಲ್ಲ ಮರಿಗಳು ಮರಿಗಳು ಅದೊಂದು ಅಲ್ಲಿ ಬಿಟ್ಬಿಡೋಣ. ನನ್ ಡಾರ್ಲಿಂಗ್ ಬಿಟ್ಬಿಟ್ಟಿದ್ದೀರಾ? ಬಂದಿದ ತಕ್ಷಣ ಬರೋದಿದೆ ಸರ್ ನನ್ನ ಹತ್ರ. ಇದು ಗಂಡೆ ಆಮೇಲೆ ತೋರಿಸ್ತಾ ಇದೆ, ಗಿಳಿಗಳಿದ್ದಾವೆ. ನೀವು ಕೂಡ ಇಲ್ಲಿಗೆ ಗಿಳಿಗ ಪಕ್ಷಿಗಳನ್ನ ತಂದ್ಕೊಡ್ಬೋದು. ಇದು ಪಕ್ಷಿಧಾಮ, ಜನಸ್ನೇಹಿ ಪಕ್ಷಿಧಾಮ ಇದು ಸರ್. ಇವ್ರಿಗೆ ಎಲ್ಲದಕ್ಕೂ ಇದು ತಾಯಿ ಸರ್, ಇಲ್ಲಿರೋಕೆಲ್ಲ ಇದೆ ತಾಯಿ, ಇದು ಎಲ್ಲದಕ್ಕೂ ತಾಯಿ ಸರ್ ಇದು. ಸಾಧು ಪ್ರಾಣಿ, ಸಾಧು ಪ್ರಾಣಿ, ಇದು ಸಾಧು ಪ್ರಾಣಿ. ಸ್ನೇಹಿತರೆ ನೋಡಿದ್ರಲ್ಲ, ಜನಸ್ನೇಹಿ ಪಕ್ಷಿಧಾಮ ಮತ್ತೆ ಪ್ರಾಣಿಧಾಮ ಇದು. ಸೊ ನೀವು ಕೂಡ ಇಲ್ಲಿಗೆ ಪಕ್ಷಿಗಳನ್ನ ಮತ್ತೆ ಇಲ್ಲಿ ಇವ್ರಿಗೆಲ್ಲ ಇಷ್ಟ ಆಗುವಂತ ಪಕ್ಷಿಗಳನ್ನ ಆಗಿರ್ಬೋದು, ಸಣ್ಣ ಸಣ್ಣ ಅಂದ್ರೆ ಅವ್ರ ಜೊತೆ ಆಟ ಆಡೋದಕ್ಕೆ ತಂದ್ಕೊಡ್ಬೋದು ನೀವು ಕೂಡ. ಇಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ತಮ್ಮ ನೋವುಗಳನ್ನ ಇವೆಲ್ಲ ನೋಡಿ ಅವರು ಇವಕ್ಕೆಲ್ಲ ಊಟ ಫೀಡ್ ಮಾಡಿಸೋದು ಮುಖಾಂತರ ಅವ್ರ ಕಷ್ಟಗಳನ್ನ ಮರೀತಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಜನಸ್ನೇಹಿ ಪಕ್ಷಿಧಾಮಕ್ಕೆ ನೀವು ಭೇಟಿ ಕೊಡಿ. ಒಳ್ಳೇದಾಗ್ಲಿ, ನಮಸ್ಕಾರ. ದೇವದಾಸ ದೇವದಾಸ ಒಂಟಿ ಮಾಡಿದ. ಹ್ಮ್, ಅವ್ನು ದೇವದಾಸ, ಅದಕ್ಕೆ ಒಂಟಿ ಮಾಡಿದ. 11 9 12